ನಮಸ್ಕಾರ. ಕಳೆದ ಸಂಚಿಕೆಗಳಲ್ಲಿ ಗಾಯತ್ರಿ ಮಹತ್ವವನ್ನು ನೋಡಿದ್ವಿ, ತದನಂತರ ಕಳೆದ ಸಂಚಿಕೆಯಲ್ಲಿ ಓಂಕಾರದ ಮಹತ್ವವನ್ನು ನೋಡಿದ್ವಿ. ಈಗ ಅಲ್ಲಿ ಹೇಳ್ತಿದ್ದೆ, ಓಂಕಾರ ಅಂದರೆ ಬರೀ ನಾವು ಬಾಯಲ್ಲಿ ಮಾತ್ರ ಹೇಳೋದಲ್ಲ, ತದನಂತರ ನಮ್ಮ ಒಳಗೆ ಉಪಾಸನೆ ಮಾಡ್ಕೋತೀವಿ, ತದನಂತರ ನಮಗೆ ಓಂಕಾರವು ಕೇಳಿಸುತ್ತೆ ಅಂತ ಮಾತಾಡಿದ್ವಿ. ಈ ಓಂಕಾರವನ್ನು ನಾವು ಹಂಸ ಪಕ್ಷಿ ಅಂತ ಕರೀತಾರೆ. ಸೊ ಈಗ ನಾವು ಹಂಸ ಪಕ್ಷಿ ಯಾರಿಗೆ ವಾಹನ ಆಗಿದೆ, ಸರಸ್ವತಿಗೆ ವಾಹನ ಆಗಿದೆ, ಮೊದಲು ಅದು ತಿಳ್ಕೊಂಡು ತದನಂತರ ಮುಂದಕ್ಕೆ ಹೋಗೋಣ. ಸೊ ನಮ್ಮಲ್ಲಿ ಗಂಗೆ, ಯಮುನೆ, ಸರಸ್ವತಿ ಮೂರಿದೆ. ಹಾಗೆ ಇಲ್ಲಿ ಪಿಂಗಳ, ಇಡ, ಸುಷುಮ್ನ, ಇದು ಮೂರು ನಾಡಿಗಳು ಮುಖ್ಯವಾಗಿ ಪ್ರಮುಖವಾದ ನಾಡಿಗಳು. ತದನಂತರ ಸೂರ್ಯನಾಡಿ, ಚಂದ್ರನಾಡಿ ಅಂತ ಅಂತಾರೆ. ಪಿಂಗಳ, ಇಡ ಅಂತಲೂ ಕರೆಯುತ್ತಿದೆ. ಹಾಗೆ ಒಳಗೆ ಉಸಿರು ತಗೊಳ್ಳುವಾಗ ಪ್ರಾಣ, ಉಸಿರು ಬಿಡುವಾಗ ಅಪಾನ, ಮಧ್ಯ ವ್ಯಾನ. ಈ ಪ್ರಾಣಾಪಾನಗಳ ಸಹಾಯದಿಂದ ವ್ಯಾನಕ್ಕೆ ತಲುಪಿ ಅದರಿಂದ ಸುಷುಮ್ನ ನಾಡಿಗೆ ತಲುಪಿದಾಗ ಅಲ್ಲಿ ಕಾಣುವಂತಹ ಬೆಳಕು, ಅಲ್ಲಿ ಸಿಗುವಂತಹ ನಾದ ಏನಿದೆ, ಅದೇ ನಮಗೆ ಉಪಾಸನೆಯಲ್ಲಿ ಧ್ಯಾನದಲ್ಲಿ ತೊಡಗುವ ರೀತಿ. ಸೊ ಈ ನಮಗೆ ಗಂಗೆ ಯಮುನೆ ಏನಿದೆ, ಉಸಿರು ತಗೊಳ್ಳೋ ಉಸಿರು ಬಿಡೋ ಅನುಭವಕ್ಕೆ ಬರ್ತಿದೆ, ಮಧ್ಯೆ ಇರುವಂತಹ ಸಣ್ಣ ಪಾಸ್ ಏನಿದೆ, ಆ ಸರಸ್ವತಿ ಇದು ನಮಗೆ ದಕ್ಕೋದಿಲ್ಲ, ಮಾಮೂಲಿ ಅನುಭವಕ್ಕೆ ಅದು ಸಿಗೋದಿಲ್ಲ. ಅದಕ್ಕೆ ಸರಸ್ವತಿಯನ್ನು ಗುಪ್ತಗಾಮಿನಿ ಅಂತ ಕರೆಯೋದು. ಗಂಗೆ ಇದ್ದಾಳೆ, ಯಮುನೆ ಇದ್ದಾಳೆ, ಅದೇ ಸರಸ್ವತಿ ಗುಪ್ತಗಾಮಿನಿ. ಅವಳಿದ್ದಾಳೆ ಬಟ್ ಅದಳು ಹರಿತಿದ್ದಾಳೆ, ಕಾಣಿಸ್ತಾ ಇಲ್ಲ. ನಮ್ಮಲ್ಲೇ ಗುಪ್ತಗಾಮಿನಿಯಾಗಿ ಸರಸ್ವತಿ ಹರಿತಿದ್ದಾಳೆ. ಆ ಜ್ಞಾನ ಏನಿದೆ, ಸೋರತಿ ಹುದು ಮನೆಯ ಮಾಳಿಗೆ, ಆ ಅಮೃತ ರಸವೇನಿದೆ, ಅದೆಲ್ಲವೂ ಇಲ್ಲೇ ಹರಿತಾ ಇದೆ, ನಮ್ಮಲ್ಲೇ ಇದೆ. ನಮ್ಮಲ್ಲೇ ಸರಸ್ವತಿ, ನಮ್ಮಲ್ಲೇ ಗಂಗೆ, ನಮ್ಮಲ್ಲೇ ಯಮುನೆ. 10 ನಾಡಿಗಳಿಗೆ 10 ನದಿಗಳ ಹೆಸರಿದೆ, ಅದು ಒಂದೊಂದು ನಾಡಿಗೆ ಸಂಬಂಧಪಟ್ಟಂಗೆ ನೋಡೋಣ. ಸೊ ಹಾಗೆ ನಮ್ಮಲ್ಲೇ ಸರಸ್ವತಿ ಇದ್ದಾಳೆ, ನಮ್ಮಲ್ಲೇ ಹಂಸ ಪಕ್ಷಿ ಇದೆ. ಈ ಹಂಸ ಪಕ್ಷಿ ಹೇಗಿದೆ, ನಾವು ಫೋಟೋನಲ್ಲಿ ನೋಡಿರ್ತೀವಿ, ಹಂಸ ಪಕ್ಷಿ ಶ್ವೇತವರ್ಣದಲ್ಲಿರುತ್ತೆ, ಸರಸ್ವತಿ ಕೂತಿರ್ತಾಳೆ. ಯೋಗದಲ್ಲಿ ಹಂಸ ಪಕ್ಷಿ ವಿವರಣೆ ಹೇಗಿದೆ ಅಂತ ಇವಾಗ ನೋಡೋಣ. ಅಕಾರವು ಬಲದರಕ್ಕೆ, ಉಕಾರವು ಎಡದರಕ್ಕೆ, ಮಕಾರವು ತೋಕೆ, ಅರ್ಧ ಮಾತ್ರವೇ ಮಸ್ತಕವು, ಪಾದಗಳೇ ಗುಣಗಳು, ಶರೀರವೇ ಪ್ರಣವತತ್ವ, ಅದರ ಬಲದ ನೇತ್ರ ಧರ್ಮ, ಎಡದ ನೇತ್ರ ಅಧರ್ಮ, ಪಾದಗಳು ಭೂರ್ಲೋಕ, ಜಾನುಗಳು ಭುವರ್ಲೋಕ, ಕಟಿಪ್ರದೇಶ ಸುವರ್ಲೋಕ, ನಾಭಿಪ್ರದೇಶ ಮಹರ್ಲೋಕ, ಅದರ ಹೃದಯ ಜನೋಲೋಕ, ಕಂಠವು ತಪೋಲೋಕ, ಭ್ರೂಮಧ್ಯ ಭಾಗದಲ್ಲಿ ಸತ್ಯಲೋಕವಿದೆ, ಅದರ ಸಹಸ್ರಾರ ಭಾಗದಲ್ಲಿ ಪ್ರಣವ ಮಂತ್ರವು ಪ್ರದರ್ಶಿತವಾಗಿದೆ. ಈ ಪ್ರಣವ ಮಂತ್ರ ಹಕ್ಕಿಯನ್ನು ಅಧಿರೋಹಿಸಿದವನು ಹಂಸಯೋಗ ವಿಚಕ್ಷಣನು. ಇದರಲ್ಲಿ ಧರ್ಮ, ಒಂದು ಕಣ್ಣು ಧರ್ಮ, ಇನ್ನೊಂದು ಕಣ್ಣು ಅಧರ್ಮ ಅಂತ ಹೇಳುತ್ತೆ, ಯಾವ್ಯಾವ ಲೋಕ ಇದೆ ಅಂತ ಹೇಳುತ್ತೆ. ಇದು ತುಂಬ ಆಳವಾಗಿ ಹೇಳಬೇಕಿರುವಂಥ ವಿಷಯ, ಅದನ್ನು ಈ ಸಂಚಿಕೆಯಲ್ಲಿ ಕಷ್ಟ ಆಗುತ್ತೆ. ಮತ್ತೊಂದಿನ ಈ ಧರ್ಮ ಅಧರ್ಮಕ್ಕೂ ಓಂಕಾರಕ್ಕೂ ಸಂಬಂಧ ಏನು, ಯಾಕೆ ಬಲಗಣ್ಣು ಎಡಗಣ್ಣು ಅಂತ ಹೇಳ್ತಿದೆ ಅನ್ನೋದನ್ನು ಮತ್ತೊಂದಿನ ಸಾಕ್ಷಿಭೂತನಾಗಿ ನೋಡುವಂತಹ ವಿಷಯಕ್ಕೆ ಸಂಬಂಧಪಟ್ಟಾಗ, ಮತ್ತು ಇದೇ ನಾದಬಿಂದೋಪನಿಷತ್ತಿನಿದೆ, ಅದನ್ನು ತಗೊಂಡು ಸಾಕ್ಷಿಭೂತನಾಗಿ ನೋಡುವುದು, ಮತ್ತು ಧರ್ಮ ಅಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಬೇರೆಯೇ ಸಬ್ಜೆಕ್ಟಾಗಿ ಮಾತಾಡೋಣ. ಈಗ ಸದ್ಯಕ್ಕೆ ಬರೀ ಮೇಲ್ನೋಟಕ್ಕಷ್ಟೇ ಹೋಗ್ತಿರೋಣ. ಸೊ ಇಲ್ಲಿ ಮುಖ್ಯವಾಗಿ ಭ್ರೂ ಮಧ್ಯದಲ್ಲಿ, ಎರಡು ಹುಬ್ಬಿನ ಮಧ್ಯ ಭ್ರೂ ಮಧ್ಯದಲ್ಲಿ ಸತ್ಯಲೋಕ. ನಮಗಿಲ್ಲಿ ಕಳೆದ ಸಂಚಿಕೆಯಲ್ಲಿ ಹೇಳ್ತೀವಿ ಹೃದಯ ಅಂತ ಬಂದಾಗ, ಇಲ್ಲಿ ಹೃದಯ ಅನಾಹತವೂ ಹೃದಯ ಅಂತ ಕರೀತಾರೆ, ಇಲ್ಲಿ ಹೃದಯ ಅಂತ ಕರೀತಾರೆ. ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಹೃದಯ ಸ್ಥಾನಗಳಿದೆ. ಎಲ್ಲಿ ಬೇಕಾದರೂ ಆ ಗುರುಮಾರ್ಗದಲ್ಲಿ ಎಲ್ಲಿ ಹೃದಯ ಅಂತ ಹೇಳ್ತಾರೋ ಅಲ್ಲಿ ಉಪಾಸನೆ ಮಾಡುವಂತಹ ಪದ್ಧತಿ ಇದೆ. ಇದೇ ಹೃದಯ ಅದೇ ಹೃದಯ ಅಂತ ಯಾವುದು ಸರಿ ತಪ್ಪುಗಳಿಲ್ಲ. ಈ ನಾದಬಿಂದೋಪನಿಷತ್ತಲ್ಲಿ ಭ್ರೂ ಮಧ್ಯದಲ್ಲಿ, ಎರಡು ಹುಬ್ಬುಗಳ ಮಧ್ಯದಲ್ಲಿರುವಂಥದ್ದು, ಇದನ್ನು ಹೃದಯ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಉಪಾಸನೆಯ ಪದ್ಧತಿ. ಆದ್ದರಿಂದ ಈ ಉಪನಿಷತ್ತು ಹೇಳ್ತಾರೆ ಸದ್ಯಕ್ಕೆ ಇದನ್ನೇ ಹೃದಯ ಅಂತ ಪರಿಗಣಿಸೋಣ. ಸೊ ಎರಡು ಹುಬ್ಬುಗಳ ಮಧ್ಯ ಏನಿದೆ, ಇಲ್ಲಿ ಸತ್ಯಲೋಕವಿದೆ. ಯಾಕೆ ನಮ್ಮ ಸತ್ಯ ಕಾಣುವುದಿಲ್ಲಿ, ಬೆಳಕು ಕಾಣುವುದಿಲ್ಲಿ, ನಾದ ಕೇಳುವುದು ಇಲ್ಲಿ. ಆದ್ದರಿಂದ ಹಾಗಾಗಿ ಇಲ್ಲಿ ಸತ್ಯಲೋಕ ಅಂತ ಈ ಉಪನಿಷತ್ತು ನಮಗೆ ಹೇಳ್ತಾ ಇದೆ. ಅದರ ಸಹಸ್ರಾರ ಭಾಗದಲ್ಲಿ ಪ್ರಣವ ಮಂತ್ರವು ಪ್ರದರ್ಶಿತವಾಗಿದೆ. ಆ ಸಹಸ್ರಾರ ಭಾಗದಲ್ಲಿ ಇಲ್ಲಿ ಓಂಕಾರ ಕೇಳಿಸ್ತಾ ಇದೆ, ಅಲ್ಲಿ ಪ್ರದರ್ಶಿತವಾಗಿದೆ, ಅಲ್ಲಿ ನಮಗೆ ಗೋಚರವಾಗುತ್ತೆ, ಅದು ನಮಗೆ ಕಾಣಿಸುತ್ತೆ ಅಂತ ಹೇಳ್ತಾ ಇದೆ. ಈ ನಾವು ಓಂಕಾರ ಏನಿದೆ ಉಪಾಸನೆಯಲ್ಲಿ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋಕೆ ಹೋದಾಗ ಅದು ನಮ್ಗೆ ಯಾವ ರೀತಿ ಕೇಳಿಸುತ್ತೋ ಅದನ್ನು ಬಾಯಲ್ಲಿ ಹೇಳೋದು ಕಷ್ಟ. ನಿಯರೆಸ್ಟ್ ಪಾಸಿಬಲ್ ಸೌಂಡ್ ಈಸ್ ಓಂ. ಓಶ ಕೂಡ ಅದರ ಬಗ್ಗೆ ತುಂಬ ಚೆನ್ನಾಗಿ ಸವಿಸ್ತಾರವಾಗಿ ಮಾತಾಡಿದ್ದಾನೆ, ಅದೊಂದಿನ ನೋಡೋಣ. ಸೊ ಈ ಓಂಕಾರ ಏನಿದೆ, ನಮ್ಮಲ್ಲೇ ಕೇಳುವಂತಹ ನಾದ ಏನಿದೆ, ಅದನ್ನು ನಾವೀಗ ನದಿ ಜುಳು ಜುಳು ಹರಿಯುತ್ತೆ ಅಂತ ಹೇಳ್ತೀವಿ, ಅದು ಜುಳು ಜುಳು ಅಂತ ಹರಿಯುತ್ತಿಲ್ಲ, ಧಮಾರ್ ಅಂತ ಸಿಡಿತು ಅಂತ ಹೇಳ್ತೀವಿ, ಅದು ಧಮಾರ್ ಅಂತ ಸಿಡಿದಿಲ್ಲ, ನಿಯರೆಸ್ಟ್ ಸೌಂಡ್ ಪಾಸಿಬಲ್ ಅದನ್ನು ಹಾಕಿ ಹೇಳ್ತೀವಿ. ಹಾಗೆ ನಮ್ಮ ಒಳಗೆ ನಿಜವಾಗಲೂ ಕೇಳುವ ನಾದ ಏನಿದೆ ಅದನ್ನು ದ ಮೋಸ್ಟ್ ಆ್ಯಕ್ಯುರೇಟ್ ಆಗಿ ನಿಯರೆಸ್ಟ್ ಪಾಸಿಬಲ್ ಸೌಂಡ್ ಅಂದರೆ ಅದು ಓಂಕಾರ ಅಂತ ಅದನ್ನು ಮಾಡಿಟ್ರು. ಅದಕ್ಕೆ ಮತ್ತೆ ಆ ಓಂ ಅಂತ ವಿಶ್ಲೇಷಣೆಯನ್ನು ಕೊಡ್ತಾ ಹೋದರು. ಅದು ಅದ್ಭುತವಾದಂತಹ ಒಂದು ಜ್ಞಾನ ಭಂಡಾರ.
ಇಲ್ಲಿ ಓಂಕಾರವನ್ನು ನಾವು ಕೇಳೋದಕ್ಕೆ ಶುರು ಮಾಡಿದಾಗ ಬಾಯಿಂದ ಹೇಳೋದಲ್ಲ, ನಮ್ಮ ಉಪಾಸಿ ಗುರು ನೀಡಿರುವಂತಹ ಮಾರ್ಗದಲ್ಲೇ ನಡೆದು ಓಂಕಾರವನ್ನು ಕೇಳೋಕ್ಕೆ ಶುರು ಮಾಡಿದಾಗ ಒಂದೊಂದು ರೀತಿಯ ನಾದಗಳು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಒಂದು ಶರೀಫ್ ಅಜನ್ ತತ್ವಪದದಲ್ಲಿ ಮೂರ್ನಾಲ್ಕು ಸದ್ಗಳ ಬಗ್ಗೆ ಬಂದಾಗ ಇದ್ರ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಓಂಕಾರದಲ್ಲಿ ಯಾವ ರೀತಿ ಸದ್ಗಳು ಕೇಳುತ್ತೆ ಅಂತ ಪಟ್ಟಿ ನೋಡೋಣ. ಇದು ಕೂಡ ನಾದಬಿಂದು ಉಪನಿಷತ್ ತುಂಬ ಚೆನ್ನಾಗಿ ಹೇಳಿದೆ. ಪ್ರಾರಂಭದಲ್ಲಿ ಸಮುದ್ರದ ಘೋಷ, ಮೇಘ ಗರ್ಜನೆ, ಭೇರಿ ನಿನಾದ, ನದಿ ಪ್ರವಾಹ, ಮಧ್ಯದಲ್ಲಿ ಮೃದಂಗ ಧ್ವನಿ, ಘಂಟಾನಾದ, ಕಹಳೆಯ ಶಬ್ದ, ಪ್ರಣವಧ್ಯಾನದ ಅಂತ್ಯದಲ್ಲಿ ಗೆಜ್ಜೆನಾದ, ವೇಣುನಾದ, ವೀಣಾನಾದ, ಭ್ರಮರ ಜಂಕರಾನಾದ ಇತ್ಯಾದಿ. ಇದು ಕೂಡ ಅಷ್ಟೇ, ಕೇಳುಗರು ಓ ಸಮುದ್ರ ಅಲ್ಲೇನೆ ಕೇಳಿಸುತ್ತೆ ಅಂತ ಅನ್ಕೋಬಾರ್ದು. ಅದನ್ನು ಅವ್ರು ನಿಯರೆಸ್ಟ್ ಅಲ್ಲಿ ಕೇಳಿಸೋದು ಏನಿದೆ ಅದಕ್ಕೆ ನಿಯರೆಸ್ಟ್ ಪಾಸಿಬಲ್ ಇದನ್ನು ಅವರು ಉದಾಹರಣೆ ಕೊಡ್ತಾರೆ. ನಾವು ಅದನ್ನೇ ಗೆಜ್ಜೆನಾದ ಅಂದರೆ ಗೆಜ್ಜೆನೇ ನಾವು ಹೊರಗಿನ ಕೇಳಿಸೋ ಗೆಜ್ಜೆನಾದ ಏನಿದೆ ಅದೇ ಕೇಳಿಸುತ್ತೆ ಅಂತಲ್ಲ, ನಮ್ಮ ಒಳಗೆ ಕೇಳಿಸೋ ಸದ್ದೇನಿದೆ ಅದು ಹೊರಗಡೆಗೆ ನಮಗೆ ಮಾಮೂಲಿ ಜನಕ್ಕೆ ಯಾರು ಕೇಳಿಸ್ಕೊಂಡಿಲ್ಲ ಅವ್ರಿಗೆ ಹೇಳೋಕೊಂಡು ರೆಫರೆನ್ಸ್ ಅಷ್ಟೇ. ಗೆಜ್ಜೆನಾದ ಅಥವಾ ಮೇಘ ಗರ್ಜನೆ ಅಂದ ತಕ್ಷಣ ನಮ್ಮ ಹೊರಗಡೆಯಿಂದ ಮಾಮೂಲಿಗೆ ಗುಡುಗು ಮಿಂಚು ಸದ್ದು ಕೇಳಿಸುತ್ತೆ ಸಿಡಿಲಿಂದು, ಅದೇ ಸದ್ದು ಅಂತಲ್ಲ. ಅದಕ್ಕೆ ನಿಯರೆಸ್ಟ್ಗೆ ನಾವು ಒಳಗೆ ಕೇಳಿಸೋ ಸದ್ದಿಗೆ ನಿಯರೆಸ್ಟ್ ಕಂಪೇರ್ ಮಾಡಿ ಹೇಳ್ತಾರೆ ಹೊರತು ಆ ಉಪಾಸಂಗ ನಾವು ಕೂತ್ಕೊಂಡು ಓ ಸೌಂಡ್ ಕೇಳಿಸುತ್ತಾ, ಗುಡುಗಿನ ಸೌಂಡ್ ಕೇಳಿಸುತ್ತಾ, ಗೆಜ್ಜೆ ಸೌಂಡ್ ಕೇಳಿಸುತ್ತಾ ಅಂತ ಕೂತ್ಕೊಂಡ್ರಾಗಲ್ಲ. ಅದು ಕೇಳಿಸೋವಾಗ ಅದು ನಿಯರೆಸ್ಟ್ ಸೌಂಡ್ ನಮಗೆ ಅವರು ಬಿಡಿಸಿ ಹೇಳ್ತಿದ್ದಾರೆ. ಹೇಗೆಂದರೆ ಯಾವತ್ತೂ ನಾವು ತಿನ್ನದೇ ಇರುವಂಥ ಒಂದು ಹಣ್ಣನ್ನು ಕೊಟ್ಟಾಗ ಒಬ್ಬ ವ್ಯಕ್ತಿ ಅದನ್ನು ವಿವರಿಸಬೇಕು ಅಂದರೆ ಹೇಗೆ ಹೇಳೋಕ್ಕೆ ಸಾಧ್ಯ? ಯಾರ್ಯಾವ ಅಂಥ ಹಣ್ಣು ತಿಂದೇ ಇಲ್ಲ ಅವ್ರಿಗೆ ಅದು ಹೇಳಬೇಕು ಅಂದರೆ ಹೇಗಿದೆ, ಸಿಹಿಯಾಗಿದೆ, ಕಪ್ ಖಾರ ಇದಾಗಿದೆಯಾ, ಹುಳಿಯಾಗಿದೆಯಾ ಅಂದರೆ ಸಿಹಿ ಯಾವ ರೀತಿ ಸಿಹಿ, ಮಾವಿನ ಥರ ಸಿಹಿನ, ಸೇಬಿನ ಥರ ಸಿಹಿನ, ಮತ್ತು ನಾವು ಕಂಪೇರ್ ಮಾಡೋಕ್ಕೆ ಇಲ್ಲ ಅದಕ್ಕಿಂತ ಸ್ವಲ್ಪ ಈ ರೀತಿ ಇರುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ಯಾವ ಥರ ಹುಳಿ, ಮತ್ತು ಹುಣಸೆ ಅಂತರದ್ದ, ನಿಂಬೆ ಅಂತರದ್ದ, ಕಂಪೇರ್ ಮಾಡಿ ಮಾಡಿ ಅವ್ರಿಗೆ ಹೇಳಬೇಕಾಗತ್ತೆ. ಕೊನೆಗೆ ಇಲ್ಲ ಅದು ನೀವು ತಿನ್ನೋಡ್ರೆ ಗೊತ್ತಾಗೋದು ಅಂತ ಸೋಲಪ್ಕೋಬೇಕಾಗತ್ತೆ. ಹಾಗೆ ಈ ನಾದ ಮತ್ತು ಬೆಳಕು ಅಥವಾ ಅಧ್ಯಾತ್ಮ ಏನಿದೆ ಅದನ್ನು ಬಾಯಲ್ಲಿ ಹೇಳುವಾಗ ಮಾಮೂಲಿ ಭಾಷೆಯಲ್ಲಿ ಅಥವಾ ವ್ಯವಹಾರದಲ್ಲಿ ಹೇಳೋದಕ್ಕೆ ಸಾಧ್ಯವೇ ಆಗದಿಲ್ಲ. ಯಾಕೆಂದರೆ ಅದು ಇನ್ನು ಕೇಳುಗನ ಅನುಭವಕ್ಕೆ ಬಂದಿರೋದಿಲ್ಲ, ಹಾಗೆ ಅವನ ಅನುಭವಕ್ಕೆ ಏನು ಬಂದಿರುತ್ತೋ ಅದಕ್ಕೆ ಹೋಲಿಸಿ ಹೋಲಿಸಿ ಹೇಳುವುದರಿಂದ ನಾವು ಅದನ್ನೇ ಅದರ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳದೆ ಪದಕ್ಕೆ ಸಿಗಾಕೊಂಬಿಟ್ರೆ ನಾವು ಉಪಾಸನೆ ಕೂತ್ಕೊಂಡು ನನಗೆ ಸಿಡಿಲಿನ ಸದ್ದು ಕೇಳಿಸ್ಬೇಕು, ನಂಗೆ ಗುಡುಗಿಸೋದು ಕೇಳಿಸ್ಬೇಕು ಅಂತ ಕೂತ್ಕೊಂಡ್ರಾಗಲ್ಲ. ಅದು ಕೇಳಿಸ್ಕೊಂಡವರು ನಮಗೆ ಪರಿಚಯ ಇರುವ ಒಂದು ಸೌಂಡ್ನ ಎಕ್ಸಾಂಪಲ್ನ ಕೊಡ್ತಾರೆ ಹೊರತು ಅದೇ ಸದ್ದು ಎಕ್ಸಾಕ್ಟ್ಲಿ ಹೊರಗೆ ಕೇಳಿರುವಂತಹ ನಾವು ಕೇಳಿರೋ ಸದ್ದು ಅಂತಲೇ ಅಲ್ಲ. ಹಾಗೆ ಇದು ಒಳಗೆ ಉಪಾಸನೆಯಲ್ಲಿ ಓಂಕಾರವನ್ನು ಕೇಳಿಸಿಕೊಳ್ಳುವ ಬಗೆ. ಇದು ಮುಂದೆ ಉಪಾಸನೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಯಾವುದೋ ಒಂದು ನಾದದಲ್ಲಿ ಮೊದಲೇ ಮನಸ್ಸು ಲಗ್ನವಾಗುತ್ತದೆ, ಅಲ್ಲೇ ಸ್ಥಿರಗೊಂಡು ಅದರಲ್ಲಿ ಲೀನವಾಗುತ್ತದೆ. ಯಾವಾಗ ಪತಂಜಲಿ ಹೇಳ್ದಂಗೆ ಚಿತ್ತವೃತ್ತಿ ನಿರೋಧವಾಗುತ್ತೆ, ನಾವು ಹೊರಗಡೆಯಿಂದ ನಮ್ಮ ಇಂದ್ರಿಯಗಳನ್ನು ಹೊರಗಡೆ ಚಾಚದೆ ಒಳಗಡೆ ಮಾಡಿ ಅವನ್ನು ನಿಗ್ರಹಿಸಿ ನನ್ನ ಚಿತ್ತ ನನ್ನ ಈ ಚಿತ್ತದ ಬಗ್ಗೆ ಬ್ರಹ್ಮಚೇತನ ಸಂಚಿಕೆಯಲ್ಲಿ ಮಾತಾಡ್ತಿದ್ದೀವಿ. ಸೊ ನನ್ನ ಈ ಬೇರೆ ಎಲ್ಲ ಗಮನಗಳನ್ನು ಬಿಟ್ಟು ನನ್ನ ಉಪಾಸನೆಯಲ್ಲೇ ತೊಡಗಿಕೊಂಡಾಗ ನನಗೆ ಈ ಕೇಳಿಸೋ ಸದ್ದುಗಳೇನಿದೆ ಅದರಲ್ಲಿ ಯಾವುದೋ ಒಂದು ಸದ್ದು ಕಡೆಗೆ ನಾನು ಕನೆಕ್ಟ್ ಆಗಿ ಅದ್ರ ಕಡೆಗೆ ಇದ್ದಾಗ ಈ ಮನಸ್ಸು ಬುದ್ಧಿ ಅಹಂಕಾರದಲ್ಲಿ ಚಿತ್ತ ಏನಿದೆ ಮನಸ್ಸೇನಿದೆ ಎಲ್ಲ ಕಡೆ ಹರಡುವಂಥದ್ದು ಅದು ಶಮನವಾಗುತ್ತೆ. ಮತ್ತು ಅದನ್ನು ಚಂಚಲವಾಗಲ್ಲ, ಅದು ನಮ್ಮ ಕೈ ಮೀರಿ ನಡೆಯೋದಿಲ್ಲ, ನಮ್ಮ ಹತೋಟಿಯಲ್ಲಿರುತ್ತೆ, ಅದರಿಂದ ನಾವು ಅದು ನಮ್ಮನ್ನು ಆಳೋದಿಲ್ಲ, ಅದರಲ್ಲೇ ತನ್ಮಯರಾಗಿರ್ತೀವಿ, ಅದನ್ನೇ ಕೇಳಿಸ್ಕೊತಿರ್ತೀವಿ. ಹಾಗೆ ನಮ್ಮ ಮನಸ್ಸಲ್ಲಿ ನಿಗ್ರಹವಾಗ್ಬಿಡುತ್ತೆ, ಪೂರ್ತಿ ಶಮನವಾಗುತ್ತೆ, ಅದನ್ನು ಅಮನಸ್ಕ ಸ್ಥಿತಿ ಅಂತ ಕೂಡ ಕರೀತಾರೆ. ಮನಸ್ಸು ಯಾವ ರೀತಿ ಪ್ರಭಾವ ನಮ್ಮ ಮೇಲೆ ಬೀರ್ತಿರಲ್ಲ, ಯಾವುದೇ ಪರಿಣಾಮ ಬೀರ್ತಿರಲ್ಲ, ನಾವು ಮನಸ್ಸು ಆಡುವ ರೀತಿಗೆ ನಾವು ನಡೀತಿರೋದಿಲ್ಲ. ನನ್ನ ಇಚ್ಛೆ ಮತ್ತು ಪ್ರಯತ್ನ, ನನ್ನ ಪ್ರಜ್ಞೆ ಅನುಸಾರ, ನನ್ನ ಧರ್ಮದ ಅನುಸಾರವಾಗಿ ನಡೀತಿರ್ತೀವಿ. ಪ್ರಣವೋಪಾಸನದಲ್ಲಿನ ಮನಸ್ಸು ಎಲ್ಲ ಬಾಹ್ಯ ಸ್ಮೃತಿಗಳನ್ನು ತೊರೆದು ಕ್ಷೀರ ನೀರಗಳಂತೆ ಏಕವಾಗಿ ಚಿದಾಕಾಶದಲ್ಲಿ ಲೀನವಾಗುತ್ತದೆ. ನಾವು ಪ್ರಣವೋಪಾಸನೆ ಮಾಡ್ತಿದ್ದಾಗ ಅಂದರೆ ಓಂಕಾರದ ಉಪಾಸನೆಯಲ್ಲಿ ತೊಡಗಿಕೊಂಡಾಗ ತಾನಾಗೆ ಮನಸ್ಸು ಲೀನವಾಗುತ್ತೆ. ಹೊರಗಿನ ವಿಷಯಗಳಿಂದಲ್ಲ ಇದಾಗಿ ನಮಗೆ ಇಲ್ಲಿ ಚಿದಾಕಾಶದಲ್ಲಿ ಲೀನವಾಗುತ್ತೆ. ಚಿತ್ತ ನಮ್ಮ ಚಿತ್ತೇನಿದೆ ಚಿತ್ತವೇನಿದೆ ಅದು ಆಕಾಶ. ಮತ್ತು ಆಕಾಶ ಅಂತ ಹೇಳಿದಾಗ ಅದು ಬರೀ ಸ್ಪೇಸ್ ಮಾತ್ರ ಅಲ್ಲ, ಅವಕಾಶ ಅಂತ ಮಾತ್ರ ಅಲ್ಲ, ಕಾಶ ಅಂದರೆ ಬೆಳಕು, ಬೆಳಕಿಗೆ ಯಾವುದು ಆಶ್ರಯವನ್ನು ನೀಡಿದೆಯೋ ಅದು ಆಕಾಶ. ಈ ಚಿತ್ತವೇನಿದೆ ಚಿತ್ತವಿರುವಂತಹ ಬೆಳಕಿನ ಮಯವಾಗಿರುವಂತಹ ಓ ಬೆಳಕೆ ಬೆಳಕನ್ನು ಪ್ರಚೋದಿಸೋ ನಾವೇನು ಕೇಳ್ತೀವಿ ಅಂತಹ ಬೆಳಕಿನ ಆಕಾಶದಲ್ಲಿ ಮನಸ್ಸು ಪೂರ್ತಿಯಾಗಿ ಅದು ಲೀನವಾಗುತ್ತೆ. ಇಂಥದ್ರಂತ ನಾವು ಸ್ವತಂತ್ರರಾಗಿರ್ತೀವಿ ಅಂತ ಈ ಉಪನಿಷತ್ ಹೇಳ್ತಾ ಇದೆ. ನಾನು ಒಂದು ಕಡೆ ಹೇಳಿದ್ದೆ ಹೇಗೆ ನಾವು ಗಾಯತ್ರಿಯಲ್ಲಿ ಓ ಬೆಳಕೆ ಬೆಳಕನ್ನು ಪ್ರಚೋದಿಸು ಅಂತ ಕೇಳ್ತೀವಿ, ಮತ್ತೊಂದು ಶ್ಲೋಕದಲ್ಲಿ ಓ ಬೆಳಕೆ ಪಕ್ಕಕ್ಕೆ ಸರಿ ನಿನ್ನ ಇರುವಿಕೆಯಿಂದಾಗಿ ನನಗೆ ಸತ್ಯ ಕಾಣುತ್ತಿಲ್ಲ ಅಂತ ಒಂದು ಶ್ಲೋಕ ಬರುತ್ತೆ. ಮತ್ತು ಹಾಗೆ ಮತ್ತೊಂದು ಕಡೆ ಒಂದಷ್ಟು ಕಡೆ
ಅಲ್ಲಿ ಸೂರ್ಯೋದಯವೂ ಇಲ್ಲ ಸೂರ್ಯಾಸ್ತಮವೂ ಇಲ್ಲ ಅನ್ನೋ ಶ್ಲೋಕಗಳು ಇದೆ. ಅದು ಅನುಭಾವದಲ್ಲಿ ಅಲ್ಲಿ ಹಂತಕ್ಕೆ ತಲುಪಿ ಹೇಳಿದ್ದು. ಅದನ್ನು ಮತ್ತೊಂದು ದಿನ ಅದನ್ನು ನೋಡ್ತಾ ಹೋಗೋಣ. ಅದು ಬೆಳಕಿಗೆ ಸಂಬಂಧಪಟ್ಟಿದ್ದಾದರೆ ನಾದಕ್ಕೂ ಸಂಬಂಧಪಟ್ಟಿದೆ. ನಾವು ಮೊದಲು ನಾದ ಕೇಳಿಸಿಲ್ಲ, ನಾವು ಒಳಗೆ ನನ್ನ ಚಿತ್ತ ವೃತ್ತಿ ನಿರೋಧವಾದಾಗ, ಒಳಗೆ ನನ್ನ ಥಾಟ್ಸ್ ಇಲ್ದಿರೋವಾಗ, ಒಳಗಿನ ಸದ್ದುಗಳು ನಿಂತಾಗ, ಮನಸ್ಸು ಬುದ್ಧಿ ಅಹಂಕಾರದಿಂದ ಮೂಡುವ ಸದ್ದುಗಳು ನಿಂತು, ಒಳಗೆ ತಾನಾಗೇ ನುಡಿಯುತ್ತಿರುವ ಕುಕ್ಕು ಎನಿತಿದೆ ಬೆಳವ ಅಂತ ಶ್ರೀಪಜ್ಜ ಹೇಳಿದಂಗೆ, ತನ್ನೊಳಗೆ ತಾನಾಗೇ ನುಡಿಯುತ್ತಿರುವ ಒಳಗಿನ ಸದ್ದುಗಳು ನಮಗೆ ಕೇಳಿಸುತ್ತೆ. ಅದು ನಮ್ಗೆ ಈಗ ಯಾಕೆ ಕೇಳಿಸ್ತಿಲ್ಲ ಅಂದರೆ ಬೇರೆ ಸೌಂಡ್ಗಳಿದೆ. ತಲೆಯೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು, ಗಿಳಿ ಕೂಗೆ ಕಾಗೆ ಕೋಗಿಲೆ ಹದ್ದು ನವಿಲು, ಕಿಲ ಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿಹವು, ನೆಲಗಿಲೆ ನಿದ್ದೆಗಳು ಮಂಕುತಿಮ್ಮ ಅಂತ ಗುಂಡಪ್ಪ ಕೇಳ್ತಾರೆ. ನಮ್ಮಲ್ಲಿ ಸಾವಿರಾರು ಅನವಶ್ಯಕ ಯೋಚನೆಗಳು ಚಿಂತನೆಗಳೇ ಇಟ್ಕೊಂಡಿರುವಾಗ ಒಳಗೆ ನಾದ ನಮಗೆ ಕೇಳಿಸೋದಕ್ಕೆ ಸಾಧ್ಯ ಆಗಲ್ಲ. ಅದು ಕೇಳಿಸ್ಬೇಕಂದ್ರೆ ಚಿತ್ತ ವೃತ್ತಿ ನಿರೋಧವಾಗಬೇಕು. ನಾವು ಬೇರೆ ಎಲ್ಲ ವಿಷಯಗಳನ್ನು ತೊರೆದು ಮನಸ್ಸು ಬುದ್ಧಿ ಅಹಂಕಾರವನ್ನು ಒಳಗೆ ಚಿತ್ತದಲ್ಲೇ ಲೀನ ಮಾಡಿ ಓಂಕಾರವನ್ನು ಕೇಳ್ತಾ ಕೇಳ್ತಾ ಶಮನ ಮಾಡಿದಾಗ ಅಲ್ಲಿ ನಮಗೆ ನಾದ ಕೇಳಿಸುತ್ತೆ, ಹಲವು ಬಗೆ ನಾದ ಕೇಳಿಸುತ್ತೆ. ಹಾಗಂತ ಅಲ್ಲಿಗೆ ಉಪಾಸನೆ ನಿಲ್ಲೋದಿಲ್ಲ, ಅಲ್ಲಿ ಮುಂದಕ್ಕೂ ಇದೆ. ಅದನ್ನು ಉಪನಿಷತ್ ಹೀಗೆ ಹೇಳುತ್ತೆ, ನಿಶ್ಶಬ್ದವಾದ ಪರಬ್ರಹ್ಮ ಪರಮಾತ್ಮ ಏಕವಾಗುವುದು, ನಾದವಿರುವವರೆಗೆ ಮನಸ್ಸಿರುತ್ತದೆ, ನಾದಾಂತದಲ್ಲಿ ಮನೋನ್ಮನಿಯಾಗುತ್ತದೆ, ಆ ಶಬ್ದವು ಅಕ್ಷರ ಬ್ರಹ್ಮದಲ್ಲಿ ಲೀನವಾಗುತ್ತದೆ, ನಿಶ್ಶಬ್ದವೇ ಪರಮಪದ, ನಿರಂತರ ನಾದಾನುಸಂಧಾನದಿಂದ ಎಲ್ಲ ವಾಸನೆಗಳು ಕ್ಷೀಣಿಸುತ್ತವೆ. ಎಷ್ಟು ಸೊಗಸಾಗಿ ಹೇಳ್ತದೆ ನೋಡಿ, ಅದನ್ನು ಬಿಯಾಂಡ್ ಎನ್ಲೈಟ್ಮೆಂಟ್ ಅಂತಾನೆ ಓಶೋ, ತುಂಬ ಸೊಗಸಾಗಿ ಹೇಳ್ತಾನೆ ಅದನ್ನು. ನಾವು ನಾದವನ್ನು ಕೇಳಿಸ್ಕೊಳ್ತಿದ್ದೀವಿ, ಅಲ್ಲಿಗೆ ನಿಂತೋಗಲ್ಲ, ಆ ನಾದವೂ ಒಂದು ನಿಲ್ಲುತ್ತೆ. ಹೇಗೆ ನಾವು ಗಾಯತ್ರಿಯಲ್ಲಿ ಮೂರು ಪಾದ ಅಂತ ಹೇಳ್ತೆ, ತನ್ನ ನಾಲ್ಕನೇ ಪಾದ ಅದು ತುರಿಯ ಪಾದ, ತದನಂತರ ತುರಿಯ ಪಾದ, ನಾದ ಬಿಂದು ಕಲೆ ಶಾಂತಿ ಅತಿಶಾಂತಿ ಅಂತ ಓಂಕಾರದ ಎಂಟು ಅಂಗಗಳೇನು ಹೇಳಿದ್ದೆ ಹಾಗೆ, ಪಾದಗಳಲ್ಲೂ ತುರಿಯ ಪಾದವಾದರೆ ತುರಿಯಾತೀತ ಪಾದ ಒಂದಿದೆ. ಆ ತುರಿಯ ತೀತ ಪಾದದಲ್ಲಿ ಅಲ್ಲಿ ನಾದವೂ ಇಲ್ಲ ಬೆಳಕೂ ಇಲ್ಲ, ಅಲ್ಲಿ ಸೂರ್ಯಾಸ್ತಮವೂ ಇಲ್ಲ ಸೂರ್ಯೋದಯವೂ ಇಲ್ಲ, ಅದು ತಟಸ್ಥವಾದಂತಹ ವಿಶ್ರಮಿಸುವ ಸ್ಥಿತಿ. ಆ ಸ್ಥಿತಿಗೆ ನಾವು ಮುಂದೆ ಹೋಗ್ತಾ ಹೋಗ್ತೀವಿ. ನಾದ ಸಿಕ್ತು, ನಾದವನ್ನು ನಾನು ಕೇಳಿಸ್ಕೊಂಡ್ಬಿಟ್ಟೆ ಅಂತ ತಕ್ಷಣ ಅಲ್ಲಿಗೆ ನಿಲ್ಲಲ್ಲ, ಆ ನಾದವನ್ನೂ ಮೀರ್ತಾ ಹೋಗಬೇಕು. ನಾದ ಬಿಂದು ಕಲೆ ಶಾಂತಿ ಅತಿಶಾಂತಿಗೆ ನಾವು ಹೋಗ್ತಾ ಹೋಗ್ತೀವಿ. ಆ ಉಪಾಸನೆ ತೊಡಗಿಕೊಂಡಾಗ ಆ ಶಬ್ದವೂ ಇರೋದಲ್ಲ, ನಿಶ್ಶಬ್ದವಾಗಿರುತ್ತೆ, ಅಲ್ಲಿ ಪರಬ್ರಹ್ಮ ನಮಗೆ ಸಿಗ್ತಾನೆ, ಅಲ್ಲಿ ನಾವು ಲೀನವಾಗ್ತೀವಿ. ಅದನ್ನು ನಿರ್ವಾಣ ಅಂತ ಕರೀರಿ, ಕೈವಲ್ಯ ಅಂತ ಕರೀರಿ, ಲಿಂಗೈಕ್ಯ ಅನ್ನಿ, ಏನು ಬೇಕಾದ್ರೂ ಕರಿಬೋದು. ಅದು ಹೊರಗಿನ ವ್ಯಾಪಾರಕ್ಕೆ, ಅದನ್ನು ನಾನು ಏನು ಕಂಡುಕೊಂಡೆ ಅಂತ ಹೇಳೋದಕ್ಕೆ ಬಂದಾಗ ಆಯಾ ಕಾಲಘಟ್ಟದಲ್ಲಿ ಆಯಾ ಗುರುಗಳು ಆಯಾ ಪ್ರದೇಶದಲ್ಲಿ ಆಯಾ ಭಾಷೆಗೆ ತಕ್ಕಂತೆ ಪದಗಳು ಬಳಸಿರ್ತಾರೆ ಹೊರತು, ಒಳಗಡೆ ಹೋದಾಗ ಒಳಗಡೆ ಯಾವ ವ್ಯವಹಾರವೂ ಇಲ್ಲ, ಯಾರಿಗೆ ಹೇಳೋಕ್ಕೂ ಅವಶ್ಯಕತೆ ಇಲ್ಲ. ಹಾಗೆ ಒಳಗೆ ಹೋದಾಗ ಅವನು ಆ ಇದರಲ್ಲೇ ತನ್ನ ಸ್ಥಿತಿಯಲ್ಲೇ ತಾನು ತಲ್ಲೀನನಾಗಿರ್ತಾನೆ. ಅದನ್ನು ಹೇಳೋದಕ್ಕಷ್ಟೇ ಪದಗಳು, ಆ ಪದಗಳಲ್ಲಷ್ಟೇ ವ್ಯತ್ಯಾಸ ಹೊರತು ಒಳಗೆ ಹೋದಾಗ ಆಗುವಂತಹ ಅನುಭವ ಏನಿದೆ ಅದು ಒಂದೇ. ಆ ಫೀವರ್ ಅಂದ್ರೆ ಒಂದೇ, ಜ್ವರ ಅಂದ್ರೆ ಒಂದೇ. ಅವನಿಗೇನು ಅನುಭವಿಸ್ತಾ ನಾನು ಅನುಭವಿಸ್ತಾ ಇರ್ತಾನೆ. ಜ್ವರ ಅಂದ ತಕ್ಷಣ ಫೀವರ್ ಅಂದ ತಕ್ಷಣ ಸ್ಥಿತಿ ಬದಲಾಗ್ಬಿಡಲ್ಲ, ಅದು ಇದ್ದ ಹಾಗೆ ಇರುತ್ತೆ. ಅದು ನಾವು ಅನುಭವಿಸ್ಲೇಬೇಕು. ಅದಕ್ಕೆ ಹೆಸರು, ನಾವು ನಮ್ಮ ಜ್ವರ ಬಂದಾಗ ಅದಕ್ಕೆ ನಾವು ಹೆಸರು ಕೊಟ್ಕೊಂಡು ಕೂರಲ್ಲ, ನಮ್ಮ ನರಳದಷ್ಟೇ ನಮಗೆ ಸ್ಥಿತಿಯಾಗಿರುತ್ತೆ. ಹಾಗೆ ನಾನು ಓಂಕಾರವಾಗಲಿ ಯಾವುದೇ ಆಗಲಿ ಅಧ್ಯಾತ್ಮದಲ್ಲಿ ಉಪಾಸನೆಗೆ ತೊಡಗಿಕೊಂಡಾಗ ಅಲ್ಲಿ ಆ ಅನುಭವವೇ ಮುಖ್ಯವಾಗುತ್ತೆ ಹೊರತು ಹೆಸರು ನಮಗೆ ಮುಖ್ಯವಾಗಲ್ಲ. ಅದಕ್ಕೆ ಅಲ್ಲಮ ಪ್ರಭು ತುಂಬ ಚೆನ್ನಾಗಿ ಹೇಳ್ತಾರೆ, ಏನೆಂದರಿಯರು ಎಂತೆಂದರಿಯರು, ಅರಿವನು ಅರಿದವೆಂಬರು, ಮರಹ ಮೆರೆದವೆಂಬರು, ಒಂದ ನರೆದಡೆಂದರೆ ಮುಖ ಮೂರಾಗಿತ್ತು, ಮೂರು ಮುಖವ ಏಕಾಗ್ರಹ ಮಾಡಿದಲ್ಲದೆ ಶರಣನಲ್ಲ ಗುಹೇಶ್ವರ. ನಾವು ಬರೀ ಓಂಕಾರ ಆತ್ಮ ಪರಮಾತ್ಮ ಅಂತ ಹೇಳ್ತಾ ಕೂತ್ರೆ ಪ್ರಯೋಜನ ಇಲ್ಲ. ಅರ್ಥ ಪಡಿದೀವಿ ಅನ್ಕೋತೀವಿ, ಅದು ಸಾಧ್ಯ ಇಲ್ಲ. ಯಾವುದನ್ನು ಒಂದು ಅನ್ಕೋತೀವೋ ಅದು ಮೂರಾಗತ್ತೆ, ಮೂರು ಮತ್ತೆ ಒಂದಾಗಬೇಕು ಅಂತ ಇಲ್ಲಿ ಅಲ್ಲಮ ಪ್ರಭು ಹೇಳ್ತಾ ಇದ್ದಾರೆ. ನಾನು ಒಂದೇ, ಓ ಉಪಾಸನೆ ಒಂದು ಅನ್ಕೋತೀನಿ, ನೋಡಿದ್ರೆ ಮೂರಿದೆ, ಉಸಿರು ತಗೊಳ್ಳೋದು ಉಸಿರು ಬಿಡೋದು ಮಧ್ಯೆ ಒಂದು ಪಾಸ್ ಇದೆ, ಅಂದರೆ ಪೂರಕ ರೇಚಕ ಕುಂಭಕ ಇದು ಮೂರಾಯಿತು. ಓಂಕಾರ ಒಂದೇ ಅನ್ಕೋತೀವಿ, ಇಲ್ಲ ಅದು ಆ ಓಮ ಮತ್ತೆ ಮೂರಾಗಿದೆ. ಹಾಗೆ ನಾಡಿಗಳು ನೋಡಿದ್ರೆ ಮತ್ತೆ ಮೂರಾಗುತ್ತೆ, ಇಲ್ಲಿ ಪಿಂಗಳ ಇಡ ಸುಷುಮ್ನ ನಾಡಿ, ಹಾಗೆ ನೋಡಿದ್ರೆ ಮತ್ತೆ ಅಲ್ಲಿ ಗುರು ಲಿಂಗ ಜಂಗಮ ಮತ್ತು ಜಾಗೃತ ಸ್ವಪ್ನ ಸುಷುಪ್ತಿ ಮತ್ತೆ ಮೂರಾಗುತ್ತೆ. ನಾವು ಯಾವುದನ್ನು ಒಂದು ಅಂದ್ಕೊಂಡಿದ್ದೀವೋ ಅದು ಮೂರಾಗುತ್ತೆ. ನಂತರ ನಾವು ಅದನ್ನು ಓ ಇದು ಪ್ರಾಣ, ಇದು ಅಪಾನ, ಇಲ್ಲಿ ಧ್ಯಾನ ಇದೆ, ಈ ಮೂರನ್ನು ನಾನು ಆರು ಮೂರು ಕಟ್ಟಿ ಮೇಲೆ ಕೇರಿದವನೆ ಗಟ್ಟಿ ಅಂತ ಅವೆಲ್ಲವನ್ನೂ ಒಂದು ಮಾಡಿ ನಾನು ಮೇಲಕ್ಕೆ ಹೋದಾಗ ಯಾವಾಗ ನಾವು ಬರೀ ಒಂದು ಅಂದ್ಕೊಂಡಿದ್ದೆ ಏನು ಅಲ್ಲ ಅಂದ್ಕೊಂಡಿದ್ದೀವಿ, ಅದು ಮತ್ತೆ ಮೂರಾಗಿ ಕಾಣಿಸುತ್ತೆ. ಆ ಮೂರನ್ನು ಬಳಸಿಕೊಂಡು ನಾವು ಮತ್ತೆ ಅದನ್ನೆಲ್ಲ ಒಂದು ಮಾಡಿದಾಗ ನಾವು ಒಂದಾಗ್ತೀವಿ. ಸೊ ಇವೆಲ್ಲವೂ ಗುರುಲಿಂಗ ಜಂಗಮವಾಗಿರಬಹುದು,
ಪಿಂಗಳ ಇಡ ಸುಷುಮ್ನವಾಗಿರ್ಬೋದು, ಗಂಗಾ ಯಮುನಾ ಸರಸ್ವತಿ ಹೊರಗಿಂದ ಏನೋ ನಮಗೇನೋ ಗೊತ್ತಿಲ್ಲದೆ ಏನೋ ಒಂದಿದೆ ಅನಿಸುತ್ತೆ, ಒಳಗೆ ಹೋದಾಗ ಮೂರಾಗಿ ಕಾಣಿಸುತ್ತೆ, ಅಲ್ಲಿಗೆ ನಿಲ್ಲಲ್ಲ ಉಪಾಸನೆ, ಆ ಮೂರನ್ನು ಮತ್ತೆ ಒಂದು ಮಾಡಬೇಕು, ಅದೇ ನಿಜವಾದ ಯೋಗ. ಅಲ್ಲೇ ನಮಗೆ ನಾದ ಕೇಳೋದು, ಅಲ್ಲೇ ನಮಗೆ ಬೆಳಕು ಕಾಣೋದು, ಅಲ್ಲೇ ನಮಗೆ ಬೆಳಕಿನಾಚೆ ಸತ್ಯ ಕಾಣೋದು, ಅಲ್ಲೇ ನಾದದಾಚೆ ನಿಶ್ಶಬ್ದ ಕಾಣೋದು. ಅಂತಹ ಒಂದು ಅದ್ಭುತವಾದ ನಾದವನ್ನು ಕೇಳ್ತಾ ಎಲ್ಲರೂ ನಿಶ್ಶಬ್ದಕ್ಕೆ ಜಾರಲಿ, ಎಲ್ರಿಗೂ ಸತ್ಯ ಕಾಣಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಓಂಕಾರದ ಉಪಾಸನೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ನಮಸ್ಕಾರ.